ನಾವು ದೇಶ ನಿರ್ಮಾಣದ ಪ್ರಕ್ರಿಯೆಯನ್ನು ವಿಶ್ಲೇಷಿಸಿದಾಗ ಅದೊಂದು ಸಂಸ್ಥೆಯ ನಿರ್ಮಾಣ ಮೊದಲನೇದಾಗಿ ನಾವು ಮಾಡೋದು ಸ್ವಾಟ್ ವಿಶ್ಲೇಷಣೆ ಸಾಮರ್ಥ್ಯಗಳು ದೌರ್ಬಲ್ಯಗಳು ಅವಕಾಶಗಳು ಅಪಾಯಗಳ ಪಟ್ಟಿ ಮಾಡ್ತೀವಿ ಯಾವುದೇ ಸಂಸ್ಥೆಯಾಗಲಿ ಅಥವಾ ದೇಶವಾಗಲಿ ನಾನು ಈ ವಿಷಯನ ನಿಮ್ಮ ಮುಂದಿಡಬೇಕು ಅಂತ ಅನ್ಕೋತೀನಿ ಭಾರತದ ದೇಶ ನಿರ್ಮಾಣದ ಸ್ವಾಟ್ ವಿಶ್ಲೇಷಣೆ ಏನು ಭಾರತದ ಸಾಮರ್ಥ್ಯಗಳೇನು ದೌರ್ಬಲ್ಯಗಳೇನು ನಮ್ಮ ಮುಂದಿರೋ ಅವಕಾಶಗಳೇನು ನಮ್ಮ ಮುಂದಿರೋ ಅಪಾಯಗಳೇನು ಮೊದಲಿಗೆ ನಮ್ಮ ಸಾಮರ್ಥ್ಯಗಳನ್ನು ನೋಡೋಣ ನಾನಿದನ್ನು ಮತ್ತಷ್ಟು ಇಳಿಸಿ ಒಬ್ಬ ವ್ಯಕ್ತಿ ಮಟ್ಟಕ್ಕೆ ತರಕ ಬಯಸ್ತೀನಿ ಯಶಸ್ವಿ ವ್ಯಕ್ತಿನ ನಿರ್ಮಿಸಕ್ಕೆ ಏನ್ ಬೇಕು ಯಶಸ್ವಿ ದೇಶನ ನಿರ್ಮಿಸಕ್ಕೂ ಅದೇ ವಿಷಯಗಳು ಬೇಕಾಗುತ್ತೆ ಯಾವುದೇ ವ್ಯತ್ಯಾಸ ಇಲ್ಲ ಒಬ್ಬ ವ್ಯಕ್ತಿ ತನ್ನನ್ನು ಯಶಸ್ವಿಯಾಗಿ ಹೇಗೆ ನಿರ್ಮಿಸಿಕೊಳ್ಬೇಕು ಅನ್ನೋದನ್ನ ತಿಳಿದಿದ್ರೆ ನಾನು ಯಶಸ್ವಿ ಅಂತ ಹೇಳಿದಾಗ ಕೇವಲ ನೀವು ಹಣ ಮಾಡಿದ್ದೀರಿ ರ್ಯಾಂಕಿಂಗ್ ಪಡ್ಕೊಂಡಿದ್ದೀರಿ ಚುನಾಯಿತರಾಗಿದ್ದೀರಿ ಅಂತೆಲ್ಲ ಅಲ್ಲ ಹಾಗಲ್ಲ ಯಶಸ್ವಿ ಮನುಷ್ಯ ಅಂದರೆ ನೀವೆಲ್ಲ ರೀತಿಯಲ್ಲೂ ಸಂಪೂರ್ಣ ಜೀವಿಯಾಗಿದ್ದೀರಿ ಇದನ್ನು ಮಾಡಕ್ಕಾದ್ರೆ ಇದನ್ನೇ ದೇಶಕ್ಕೂ ಸಹ ಅನ್ವಯಿಸಬಹುದು ಪ್ರಾರಂಭದಲ್ಲಿ ನೀವು ಒಬ್ಬ ಉತ್ತಮ ಮನುಷ್ಯ ಆಗಬೇಕಿದ್ರೆ ನಿಮ್ಮ ನಾಲ್ಕು ಅಂಗಗಳು ಚೆನ್ನಾಗಿರ್ಬೇಕು ಗಟ್ಟಿಯಾಗಿರ್ಬೇಕು ಮತ್ತು ಆರೋಗ್ಯಪೂರ್ಣವಾಗಿರಬೇಕು ದೇಶದ ನಾಲ್ಕು ಅಂಗಗಳಂದ್ರೆ ಕಾರ್ಯಾಂಗ ನ್ಯಾಯಾಂಗ ಸೈನ್ಯ ಮತ್ತು ನಾಗರಿಕ ಸೇವೆ ಇವೆಲ್ಲವೂ ಚುರುಕಾಗಿರಬೇಕು ಚಲನಶೀಲವಾಗಿರಬೇಕು ಅವುಗಳ ಜೊತೆ ಸ್ವಲ್ಪ ಯೋಗ ಮಾಡಬೇಕು ಅದನ್ನು ನಾದಬೇಕು ನಿಮ್ಮ ಮೊಣಕೈನ ಮಡಚಕ್ಕೆ ಬರೆದಿದ್ರೆ ನಿಮ್ಮ ಮೊಣಕೈ ಹೀಗೆ ಅಂಟ್ಕೊಂಡ್ ಬಿಡುತ್ತವೆ ಎಲ್ಲ ಕೆಲಸಕ್ಕೆ ಬಾರದ ಹಾಗೆ ಆಗುತ್ತವೆ ನಿಮ್ಮ ಕೈಕಾಲುಗಳಲ್ಲಿ ನೋವಿದ್ದಾಗ ಈ ಅಂಗಗಳು ಇಲ್ದಿದ್ರೆ ಒಳ್ಳೇದಿತ್ತು ಅಂತ ಬಯಸ್ತೀರಿ ಅಲ್ವಾ ಈಗ ಆಗ್ತಿರೋದು ಅದೇ ಅನೇಕ ಸಲ ನಮ್ಗೆ ಅನ್ಸುತ್ತೆ ಇವು ಇಲ್ದಿದ್ರೆ ಒಳ್ಳೇದಿತ್ತು ಯಾಕಂದ್ರೆ ಅಷ್ಟು ತ್ರಾಸದಾಯಕ ಅವುಗಳನ್ನು ಒಟ್ಟಾಗಿಡೋದು ಈ ನಾಲ್ಕು ಅಂಗಗಳನ್ನ ಬಹಳ ಮುಖ್ಯ ನೋಡಿ ಯಾವಾಗಲೂ ಒಂದು ದೇಶ ಯಶಸ್ವಿಯಾಗೋದು ಜನರ ಆಕಾಂಕ್ಷೆಗಳನ್ನ ಜೀವಂತವಾಗಿಟ್ಟಾಗ ಮಾತ್ರ ಜನರು ತಮ್ಮ ಆಕಾಂಕ್ಷೆಗಳನ್ನ ಕಳೆದುಕೊಂಡ್ರೆ ದೇಶ ಮುಳುಗಿದ ಹಾಗೇನೆ ಸಾರಿನಾ ಅಪಾರ ಆಕಾಂಕ್ಷೆಗಳಿರಬೇಕು ಮತ್ತು ಜನ ಆಕಾಶದ ಕಡೆ ನೋಡಬೇಕು ಅವರು ಅದರ ಸಾಧ್ಯತೆಗಳನ್ನು ನೋಡಬೇಕು ಅದೊಂದು ಖಾಲಿ ಕನಸಾಗಬಾರ್ದು ಅದು ಖಾಲಿ ಕನಸಾದರೆ ಅವು ಭ್ರಮೆ ಉತ್ಪಾದಿಸೋ ಡ್ರಗ್ಸ್ ಕಡೆ ಹೋಗ್ತಾರೆ ಅವರು ಯಾವಾಗಲೂ ಪ್ರಯತ್ನ ಮಾಡಕ್ಕೆ ಯೋಗ್ಯವಾದ ಅವಕಾಶನ ಕಾಣಬೇಕು ಹಾಗಾಗಿ ಆಕಾಂಕ್ಷೆಗಳನ್ನು ಪೋಷಿಸೋದು ಮತ್ತು ಸಾಧ್ಯತೆಗಳನ್ನು ಸೃಷ್ಟಿಸೋದು ನಿಮ್ಮ ಜೀವನ ಕಾಲದಲ್ಲಿ ಅದನ್ನು ತಲುಪಬಹುದು ಇದು ಬಹಳ ಮುಖ್ಯ ಮತ್ತು ಜನರ ಆಕಾಂಕ್ಷೆಗಳನ್ನ ದೇಶದ ಆಕಾಂಕ್ಷೆಗಳನ್ನಾಗಿ ಮಾಡಬೇಕು ಮತ್ತು ದೇಶದ ಆಕಾಂಕ್ಷೆಗಳು ಜನರ ಆಕಾಂಕ್ಷೆಗಳಾಗಬೇಕು ಕಾರ್ಯತಂತ್ರದ ಅರ್ಥದಲ್ಲಿ ನಾವೆಲ್ಲಿದ್ದೀವಿ ಯಾವುದೋ ಆದರ್ಶ ಸೌಖ್ಯದ ಕಲ್ಪನೆಯಲ್ಲಿ ಅಲ್ಲ ದುರದೃಷ್ಟವಶಾತ್ ನಾವು ಅದನ್ನೇಟ್ಲಿ ಮಾಡಿದ್ದೀವಿ ಕಾರ್ಯತಂತ್ರದ ದೃಷ್ಟಿಯಿಂದ ನಾವು ಎಲ್ಲಿದ್ದೀವಿ ದೇಶದ ಅಭಿವೃದ್ಧಿಗೆ ಯಾವ ವಿಷಯಗಳು ಬೇಕು ಉದಾಹರಣೆಗೆ ನಾವು ದೇಶನ ಕಟ್ಟದಾಗ ಇದು ಜನ ಮಾಡಿರಬಹುದಾದ ಕೆಲವು ತಪ್ಪುಗಳ ಟೀಕೆ ಅಲ್ಲ ಯಾಕಂದರೆ ಅವಲೋಕನ ಮಾಡಿದಾಗ ಏನಾದರೂ ಹೇಳಬಹುದು ಆ ಕಾಲದಲ್ಲಿ ತಮಗೆ ಉತ್ತಮವಾಗಿ ಅನಿಸಿದ್ದನ್ನು ಅವರು ಮಾಡಿದ್ರು ಅನ್ಕೋತೀನಿ ಉದಾಹರಣೆಗೆ ನಾವು ಪ್ರಪಂಚದ ಜೊತೆ ಹತ್ತು ಸಾವಿರ ವರ್ಷದಿಂದ ವ್ಯಾಪಾರ ಮಾಡ್ತಿದ್ದೀವಿ ನೀವು ಸಿರಿಯಾಕ್ಕೆ ಹೋದರೆ ಅರೇಬಿಯಾದ ಹಲವಾರು ಭಾಗಗಳಲ್ಲಿ ಕೂಡ ವಿಶೇಷವಾಗಿ ಸಿರಿಯಾ ದುರದೃಷ್ಟವಶಾತ್ ಈಗದು ತೊಂದ್ರೆಯಲ್ಲಿದೆ ನಾನು ಭಾರತೀಯ ವ್ಯಾಪಾರದ ದಾರಿನ ಭಾರತೀಯ ವ್ಯಾಪಾರಿಗಳು ಪ್ರಯಾಣ ಮಾಡಿದ ದಾರಿನ ಕ್ರಮಿಸಿದ್ದೀನಿ ಸಿರಿಯಾದ ಮರುಭೂಮಿ ಮುಖಾಂತರ ಡ್ರೈವ್ ಮಾಡಿದ್ದೀನಿ ಅದೊಂದು ಅದ್ಭುತ ಅನುಭವ ನೀವು ಹೋದಲ್ಲೆಲ್ಲ ಭಾರತೀಯ ವರ್ತಕರ ಕಥೆಗಳು ಎಂಟು ಸಾವಿರ ವರ್ಷದ ಹಿಂದೆ ಅಲೆಪ್ಪು ಪಟ್ಟಣ ಈಗದು ಪೂರ್ತಿ ಮಂಡಪಾಲಾಗಿದೆ ಭಾರತೀಯ ವರ್ತಕರ ತೆರಿಗೆ ಹಣದಿಂದ ಇದೊಂದು ಸುಂದರ ಪಟ್ಟಣ ಕಟ್ಟಿದ್ರು ಸರಿನಾ ಸಿರಿಯಾದ ಎಲ್ಲಾ ಶಾಲೆಗಳಲ್ಲಿ ಮಕ್ಕಳು ಕಲಿತಿದ್ದಾರೆ ಹೇಗೆ ಭಾರತದ ವರ್ತಕರು ಮತ್ತು ಇಂಜಿನಿಯರ್ಗಳು ಮತ್ತು ಬೇರೆಲ್ಲ ಜನರು ಅಲ್ಲಿ ಬಂದ್ರು ಎಂಟು ವರ್ಷದ ಹಿಂದೆ ಈ ತರದ ಕತೆ ಭಾರತದಲ್ಲಿ ಇದೆಯಾ ನಿಮಗೆ ಗೊತ್ತಾ ಭಾರತದ ಮಕ್ಕಳು ಇದರ ಬಗ್ಗೆ ಯಾವತ್ತೂ ಓದಲ್ಲ ನೀವು ಲೆಬನಾನ್ಗೆ ಹೋಗಿ ಅಲ್ಲಿ ಬಾಲ್ಬೆಕ್ ಅನ್ನೋ ಸ್ಥಳ ಇದೆ ಅದು ನಾಲ್ಕು ಸಾವಿರ ಮುನ್ನೂರು ವರ್ಷ ಹಳೆ ಫಿನಿಶಿಯನ್ ದೇವಸ್ಥಾನ ಐದು ಮತ್ತು ಆರನೇ ಕ್ಲಾಸ್ ಅಲ್ಲಿರುವ ಪ್ರತಿಯೊಂದು ಮಗುನೂ ಓದುತ್ತೆ ಭಾರತೀಯ ಬಿಲ್ಡರ್ಗಳು ಶಿಲ್ಪಿಗಳು ಆನೆಗಳು ಕಾರ್ಮಿಕರು ಯೋಗಿಗಳು ಬಂದು ಇದನ್ನ ಕಟ್ಟಿದ್ರು ಇದು ಒಂದು ದೊಡ್ಡ ಬೃಹತ್ ದೇವಾಲಯ ಪ್ರತಿಯೊಂದು ಕಲ್ಲು ಅಡಿಪಾಯದ ಕೆಲವು ಕಲ್ಲುಗಳು ಮುನ್ನೂರು ಟನ್ ತೂಕ ಇವೆ ಪರ್ವತದ ಮೇಲೆ ಸಾಗಿಸಿ ಇದನ್ನ ಕಟ್ಟಿದ್ರು ಆಗಿನ ಕಾಲದ ಭಾರತೀಯ ಇಂಜಿನಿಯರ್ಗಳು ಚಾವಣಿಯಿಂದ ಕಮಲದ ಹೂವುಗಳು ತೂಗುತ್ತಿವೆ ನಿಸ್ಸಂದೇಹವಾಗಿ ಲೆಬನಾನ್ನಲ್ಲಿ ಕಮಲದ ಹೂವುಗಳಿಲ್ಲ ಅದನ್ನ ಭಾರತೀಯ ಶಿಲ್ಪಿಗಳು ಕೆತ್ತಿದ್ದಾರೆ ಪ್ರತಿಯೊಬ್ಬ ಲೆಬನಾನ್ ಮಗುಗೂ ಇದು ಗೊತ್ತು ಯಾವುದೇ ಭಾರತೀಯ ಮಗು ಯಾವುದೇ ಭಾರತೀಯರು ಇದ್ರ ಬಗ್ಗೆ ಕೇಳಿದಾರಾ ಇಲ್ಲ ಒಂದು ಸಾವಿರ ವರ್ಷದ ಮೊದಲು ತಮಿಳು ರಾಜರು ಆಂಕೋರ್ ವಾಟ್ ಮತ್ತು ಆಂಕೋರ್ ಥಾಮ್ಗೆ ಹೋಗಿದ್ರು ನಿಮ್ಮಲ್ಲಿ ಬಹಳ ಜನರು ಈ ವಿಷಯ ನೋಡಿರಬಹುದು ಈ ಕೆಲಸಗಳನ್ನೆಲ್ಲ ನೋಡಿದ್ರೆ ಮನುಷ್ಯ ಆಗಿರೋದಕ್ಕೆ ನಿಮಗೆ ಹೆಮ್ಮೆ ಅನಿಸುತ್ತೆ ಆಂಕೋರ್ ಥಾಮ್ ಭೂಮಿ ಮೇಲಿರೋ ಬಹಳ ದೊಡ್ಡ ಧಾರ್ಮಿಕ ಕಟ್ಟಡ ತಮಿಳುನಾಡಲ್ಲಿ ಹನ್ನೆರಡನೇ ಕ್ಲಾಸ್ ತನಕ ಓದಿರೋ ತಮಿಳು ಮಕ್ಕಳಿಗೆ ಈ ವಿಷಯದ ಬಗ್ಗೆ ಪಠ್ಯದಲ್ಲಿ ಒಂದು ವಾಕ್ಯನಾದರೂ ಇದೆಯಾ ಇಲ್ಲ ವೆನ್ ಯು ಡೋಂಟ್ ಬಿಲ್ ನೇಷನ್ ನೀವು ಅಭಿಮಾನ ಬೆಳೆಸದೇ ಇದ್ರೆ ದೇಶ ಹೇಗೆ ಕಟ್ತೀರಿ ನೀವು ಅಭಿಮಾನ ಬೆಳೆಸದಿದ್ರೆ ದೇಶ ನಿರ್ಮಾಣ ಆಗಲ್ಲ ನೀವು ಯಾರೋ ಅನ್ನೋದ್ರ ಬಗ್ಗೆ ನಿಮಗೆ ಹೆಮ್ಮೆ ಇಲ್ದಿದ್ರೆ ನೀವ್ ಯಾಕೆ ಇರಬೇಕು ಇವತ್ತು ಅಭಿವೃದ್ಧಿ ಹೊಂದಿದ ಪಾಶ್ಚಾತ್ಯ ದೇಶಗಳು ತಮ್ಮ ವೀಸಾನ ಮುಕ್ತಗೊಳಿಸಿದರೆ ಮುಕ್ತಗೊಳಿಸಿದ್ರೆ ಬಹಳಷ್ಟು ಭಾರತೀಯರು ಸಮುದ್ರ ಹೆಚ್ಚಕೊಂಡೆ ಅಲ್ಲಿಗೆ ಹೋಗ್ತಾರೆ ಇದರ ಅರ್ಥ ಏನಂದ್ರೆ ಬಹಳಷ್ಟು ಭಾರತೀಯರು ಹೋಗಕ್ಕೆ ಬಯಸ್ತಾರೆ ಆದ್ರೆ ನೀವು ಅವರನ್ನ ಒತ್ತಾಯದಿಂದ ಹಿಡಿದಿಟ್ಟುಕೊಂಡಿದ್ದೀರಿ ಇದೊಂದು ಜೈಲು ನಿಮಗೆ ಜೈಲುಗಳ ವಿಷಯ ಗೊತ್ತು ಅವರನ್ನು ಹಿಡಿದಿಟ್ಟಿದೀವಿ ಇಲ್ಲ ಜನರು ಇಲ್ಲಿ ಇರಕ್ಕೆ ಬಯಸಬೇಕು ಎಲ್ಲರೂ ಹೋಗಕ್ಕೆ ಬಯಸ್ತಾರೆ ನಾವು ಅವರನ್ನು ಹಿಡಿದಿಟ್ಟಿದೀವಿ ಇದು ದೇಶ ಬೆಳೆಸೋ ರೀತಿ ಅಲ್ಲ ಹಾಗಾದ್ರೆ ಇದು ನಮ್ಮ ಮುಖ್ಯ ದುರ್ಬಲತೆನ ನಮ್ಮ ಸಾಮರ್ಥ್ಯ ಆರೋಗ್ಯವಂತ ಮತ್ತು ಸ್ಫೂರ್ತಿ ಇರೋ ಪ್ರಜೆಗಳು ನಮ್ಮ ದೌರ್ಬಲ್ಯ ಅಂದ್ರೆ ಇದು ನಮ್ಮ ದೇಶದ ಗಂಭೀರ ದೌರ್ಬಲ್ಯ ಅಂದ್ರೆ ಬೇರುಗಳಿಲ್ಲದ ಜನ ಅವರು ತಮ್ಮ ಬೇರುಗಳನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ ತಮ್ಮ ಇತಿಹಾಸವನ್ನ ಅರ್ಥ ಮಾಡ್ಕೊಳ್ಳಲ್ಲ ಅವರಿಗೆ ತಮ್ಮ ಬೇರುಗಳಿಲ್ಲದ ಜನ ಅಲ್ಲ ಅವರಿಗೆ ಬೇರುಗಳಿವೆ ಅವರಿಗೆ ತಮ್ಮ ಬೇರುಗಳು ಗೊತ್ತು ಆದರೆ ಅದರ ಬಗ್ಗೆ ನಾಚಿಕೆ ಇದೆ ತಮ್ಮ ಬೇರುಗಳನ್ನು ಮುಚ್ಚಿಡ್ತಿದ್ದಾರೆ ಅವರೆಲ್ಲ ಡೆನಿಮ್ ಪ್ಯಾಂಟ್ ಹಾಕೋತಿದ್ದಾರೆ ತಮ್ಮ ಬೇರನ್ನು ಮುಚ್ಚಿಡಕ್ಕೆ ಅವರಿಗೆ ಗೊತ್ತಿರಲಿಕ್ಕಿಲ್ಲ ಬೇರುಗಳ ಅನುಭವ ಇಲ್ಲ ನಾವು ನಡೆಸೋ ಶಾಲೆಯಲ್ಲಿ ಒಂಬತ್ತನೇ ಹತ್ತನೇ ತರಗತಿಯಲ್ಲಿ ಓದೋ ಮಕ್ಕಳು ಬೇರೆ ಬೇರೆ ಶಾಲೆಗಳಿಂದ ಬಂದಿರೋರು ಮುಖ್ಯವಾಗಿ ಸರ್ಕಾರಿ ಶಾಲೆಯ ಮಕ್ಕಳು ನನ್ನೊಬ್ಬ ನಿರ್ದೇಶಕ ಶಿಕ್ಷಕರು ಮಕ್ಕಳಿಗೆ ಹೇಳಿದ್ರು ನಿಮಗೆ ಮಹಾತ್ಮ ಗಾಂಧಿಯವರ ಮೇಲೆ ಪ್ರಬಂಧ ಬರೆಯಲು ಬರುತ್ತಾ ಸದ್ಗುರು ನಿಮಗೆ ಕೇಳಿ ಆಘಾತ ಆಗ್ಬೋದು ನಾನು ಗಾಂಧೀಜಿಯವರ ಬಗ್ಗೆ ಮಾತಾಡ್ತಿದೀನಿ ಪ್ರಶ್ನೆ ಏನಂದ್ರೆ ಗಾಂಧೀಜಿಯವರ ಪತ್ನಿಯ ಹೆಸರು ಏನು ಅವರಲ್ಲಿ ಒಬ್ಬ ಹುಡುಗ ಏನು ಬರ್ದಿದ್ದ ಗೊತ್ತಾ ನೀವು ಊಹಿಸಬಹುದಾ ಹೆಸರನ್ನ ಹೇಳಲಿಕ್ಕೂ ಬಯಸಲ್ಲ ಸದ್ಗುರು ನೀವೀಗ ಹೇಳಬಹುದು ಏನ್ ತಪ್ಪಿದೆ ಅಂತ ಹಾಗಾಗಿ ಅದು ನಮ್ಮ ದೌರ್ಬಲ್ಯ ನೀವು ಹೇಳ್ತಾ ಇರೋದು ಅದು ಬೇರೆ ಇಲ್ಲದೆ ಇರೋದು ಇದನ್ನ ನಾನು ಮತ್ತೊಮ್ಮೆ ಹೇಳಕ್ಕೆ ಬಯಸ್ತೀನಿ ನಾವು ಬೇರೆ ಇಲ್ಲದವರಲ್ಲ ಆದರೆ ನಮ್ಮನ್ನು ಇಷ್ಟು ದೀರ್ಘಕಾಲ ಆಕ್ರಮಿಸಿಕೊಂಡಿದ್ದ ಜನ ನಮ್ಮ ಬೇರುಗಳ ಬಗ್ಗೆ ಒಂಥರದ ನಾಚಿಕೆ ಭಾವನೆ ತರೋದ್ರಲ್ಲಿ ಯಶಸ್ವಿಯಾದರು ಇದು ಹೋಗಬೇಕು ನೋಡಿ ಮಹಾತ್ಮ ಗಾಂಧಿ ಸ್ವಾತಂತ್ರ್ಯ ಚಳವಳಿ ಒಂದು ಭಾಗ ಅದು ಇತಿಹಾಸ ಅಲ್ಲ ನಾನು ಅದನ್ನು ವರ್ತಮಾನ ಅಂತ ಕರಿತೀನಿ ಸರಿನಾ ಅದು ನಮ್ಮ ಈಗಿನ ತರಹದ ಬ್ಯಾಕೆಂಡ್ ತರ ಅವರು ಆ ರೀತಿಯಲ್ಲಿ ಇತಿಹಾಸ ಅಲ್ಲ ಅವರು ನಮಗೆ ಸಮಯದಲ್ಲಿ ಇನ್ನೂ ಹತ್ರ ಇದ್ದಾರೆ ಒಟ್ಟಾರೆ ನಾನು ಹೇಳೋದೇನೆಂದ್ರೆ ಹೆಸರನ್ನ ತಗೊಳ್ಳೋದು ಇದು ಅದು ಎಲ್ಲ ಬೇರೆ ಆದರೆ ಎಲ್ರಿಗೂ ಮಹಾತ್ಮ ಗಾಂಧಿಯವರ ಮುಖ ಗೊತ್ತು ಮತ್ತೆ ಎಲ್ರಿಗೂ ಗೊತ್ತು ಅವರು ನಮ್ಮ ದೇಶಕ್ಕೆ ಮುಖ್ಯವಾಗಿದ್ರು ಒಬ್ಬ ಹಳ್ಳಿ ಹುಡುಗಂಗೂ ಇಷ್ಟರ ಮಟ್ಟಿಗೆ ಗೊತ್ತಿರುತ್ತೆ ಅದೆಲ್ಲ ಸರಿ ಅದೆಲ್ಲ ಸರಿ ನಾನು ಮಾತಾಡ್ತಾ ಇರೋದು ಇನ್ನೂ ಆಳವಾದ ವಿಷಯ ಒಂದು ನೆಲವಾಗಿ ಜನರಾಗಿ ನಾವು ಯಾವುದರಲ್ಲಿ ಉತ್ತಮರು ನಾವು ಯಾವುದರಲ್ಲಾದರೂ ಉತ್ತಮವಾಗಿದ್ದೀವಾ ಇಲ್ಲ ನಾವು ಕೇವಲ ಸಾವಿರ ವರ್ಷದವರೆಗೆ ಗುಲಾಮರಾಗಿದ್ವು ನಮ್ಮನ್ನ ಲೂಟಿ ಮಾಡಲಾಗಿದೆ ಅತ್ಯಾಚಾರ ಮಾಡಲಾಗಿದೆ ದೋಚಲಾಗಿದೆ ಇಷ್ಟೇ ನಾವು ಮಾಡಿದ್ದು ಉಪಯುಕ್ತವಾದದ್ದೇನು ಮಾಡಿಲ್ಲ ಅದು ಒಳ್ಳೆಯದಲ್ಲ ನಮ್ಮ ಮಕ್ಕಳಿಗೆ ಅರಿವು ಮಾಡಿಕೊಡಬೇಕು ನಾವು ಅದ್ಭುತವಾದ ಕೆಲಸಗಳನ್ನು ಮಾಡಿದೀವಿ ಅನ್ನೋದನ್ನ ಇನ್ನೂರೈವತ್ತು ವರ್ಷದ ಹಿಂದೆ ನಮ್ಮದು ಅತ್ಯಂತ ದೊಡ್ಡ ಅರ್ಥವ್ಯವಸ್ಥೆ ಆಗಿತ್ತು ಪೂರಾ ಯುರೋಪ್ ಭಾರತಕ್ಕೆ ಬರಕ್ಕೆ ಹಾತೋರಿತಿತ್ತು ನಿಮ್ಗೆ ಗೊತ್ತಿರಬೇಕು ಹೋದಲ್ಲೆಲ್ಲ ಅವರು ಜನರನ್ನ ಇಂಡಿಯನ್ಸ್ ಅಂತ ಕರೆದ್ರು ಹೋದಲ್ಲೆಲ್ಲ ಉತ್ತರ ಅಮೆರಿಕ ಅಥವಾ ಬೇರೆ ಹೋದ್ರು ಯಾಕಂದ್ರೆ ಅವರು ಇಲ್ಲಿ ಬರೋಕು ಉತ್ಸುಕರಾಗಿದ್ರು ಯಾಕಂದ್ರೆ ಇದು ಅತ್ಯಂತ ಶ್ರೀಮಂತ ದೇಶವಾಗಿತ್ತು ಅತ್ಯಂತ ಜ್ಞಾನವುಳ್ಳ ದೇಶವಾಗಿತ್ತು ಅತ್ಯುತ್ತಮ ಸ್ಥಳವಾಗಿತ್ತು ಎಲ್ಲರೂ ಇಲ್ಲಿರ್ಬೇಕು ಅಂತ ಬಯಸ್ತಿದ್ರು ಯಾರ ಕಲಿಸ್ತಾರೆ ಈ ಯುವಕರಿಗೆ ಯಾರು ಕಲಿಸ್ಕೊಡ್ತಾರೆ ಈ ವಿಷಯಗಳನ್ನ ಕಲಸಿಲ್ಲ ನಮ್ಮ ಇತಿಹಾಸ ಬರೆದವರು ಯಾರ್ದು ತಪ್ಪು ಯಾಕಂದ್ರೆ ನಮ್ಮ ಇತಿಹಾಸ ಪುಸ್ತಕಗಳನ್ನ ಬರೆದವರು ಇಂಗ್ಲಿಷರು ಸರಿನಾ ನಿಮ್ಮ ಮೇಲೆ ಪ್ರಾಬಲ್ಯ ಸಾಧಿಸಕ್ಕೆ ಈ ರೀತಿ ಇತಿಹಾಸನ ಬರೆದ್ರು ಅಲ್ಲ ಅದು ಎನ್ ಟಿ ಈಗ ಇಂಗ್ಲಿಷ್ ಲೇಖಕರು ಬರೀತಾ ಇಲ್ಲ ಭಾರತೀಯ ಲೇಖಕರು ನೀವು ಯೋಗವನ್ನ ತಂದಿದ್ದೀರಿ ಆದ್ರೆ ನಿಮ್ಮ ಮೆದುಳಿನ ಗ್ರೀನ್ ಬೀಚ್ ಮೇನ್ ಟೈಮ್ ಅಲ್ಲಿ ಇದೆ ನೀವು ಯಾರನ್ನಾದರೂ ಕೇಳಿ ನೋಡಿ ನಾನು ನ್ಯೂಸ್ ಚಾನೆಲ್ ಗಳಲ್ಲಿ ನೋಡಿದೀನಿ ಮಂತ್ರಿಗಳು ಮೊದಲಾದವರು ಮಾತಾಡೋದನ್ನ ಸರಿ ಈ ವರ್ಷ ನಾನು ಕೇಂಬ್ರಿಡ್ಜ್ ಅಲ್ಲಿ ಇದ್ದೆ ನೀವಲ್ಲಿದ್ರೆ ನಾನು ಆಕ್ಸ್ಫರ್ಡ್ ಅಲ್ಲಿ ಇದ್ದೆ ಇತ್ತೀಚೆಗಷ್ಟೇ ನಮ್ಮ ದೇಶದಲ್ಲಿ ಓದಿದವ್ರನ್ನ ಅಲ್ಲಿ ಇಲ್ಲಿ ನೋಡ್ತಾ ಇದ್ದೀನಿ ಇದು ಹೆಮ್ಮೆ ಅಂತ ನೀವು ತಿಳ್ಕೊತೀರಿ ಸರಿ ನಾನು ಕೇಂಬ್ರಿಡ್ಜ್ ಹೋಗಿದ್ದೆ ನೀವು ಇಲ್ಲಿ ಹೋಗಿದಿರಿ ಓ ನಾನು ಆಕ್ಸ್ಫರ್ಡ್ ಓಕೆ ಇತ್ತೀಚೆಗೆ ಇದು ಹೇಗೆ ಅಂತ ನಾನು ಹೇಳ್ತೀನಿ ನಾನು ಹೈದರಾಬಾದ್ ಅಲ್ಲಿದ್ದೆ ಪತ್ರಕರ್ತರು ನನ್ನ ಸಂದರ್ಶನ ಮಾಡಬೇಕು ಅಂದರು ಅವರು ಒಂದು ಮಾಹಿತಿ ನಂಗೆ ಹೇಳ್ತಾ ಇದ್ರು ಯು ಕೆ ಶೆಫೀಲ್ಡ್ ಯೂನಿವರ್ಸಿಟಿ ಸೂರ್ಯನ ಕಂಪನಗಳ ಮೇಲೆ ಒಂದು ಅಧ್ಯಯನ ಮಾಡಿದ್ದಾರಂತೆ ಅವರು ಈ ಕಂಪನಗಳನ್ನು ಅಳತೆ ಮಾಡಿದ್ರು ಆ ಕಂಪನಗಳು ಮತ್ತು ನೀವು ಆಮ್ ಉಚ್ಚರಿಸಿದಾಗ ಆಗೋ ಕಂಪನಗಳು ಪೂರ್ತಿ ಒಂದೇ ತರ ಇವೆ ಅವರು ಹೇಳಿದ್ರು ಸದ್ಗುರು ಹೇಳಬೇಕು ನಾ ಹೇಳಿದೆ ನಾನು ಅದನ್ನ ಹೇಳಲ್ಲ ನಾನು ಅದಕ್ಕೆ ಹೇಳೋಕೆ ಹೋಗಲ್ಲ ನಾನು ನಿಮಗೆ ಮೂವತ್ತು ವರ್ಷದಿಂದ ಹೇಳ್ತಿದ್ದೀನಿ ಹಲವಾರು ಯೋಗಿಗಳು ಜ್ಞಾನಗಳು ಸಾವಿರಾರು ವರ್ಷದಿಂದ ಹೇಳ್ತಿದ್ದಾರೆ ಅದು ಮಹತ್ವಪೂರ್ಣ ಅಲ್ಲ ಶೆಫೀಲ್ಡ್ ಯೂನಿವರ್ಸಿಟಿ ಹೇಳಿದರೆ ಅದು ನಿಮಗೆ ಮಹತ್ವಪೂರ್ಣ ನಾನು ಹೇಳೋಕೆ ಹೋಗಲ್ಲ ನನಗೆ ದೃಢೀಕರಣ ಬೇಕಾಗಿಲ್ಲ ಅದು ನನ್ನಲ್ಲಿ ಕೆಲಸ ಮಾಡಿದೆ ನನ್ನ ಕಡೆ ನೋಡಿ ನೂರದು ಕೆಲಸ ಮಾಡಿದೆ ಸರಿನಾ ಅದು ಕೆಲಸ ಮಾಡಿದೆ ನಾವು ಮಾಡೋದೆಲ್ಲ ಈ ದೇಶದ ವಿಜ್ಞಾನ ಈ ಸಂಸ್ಕೃತಿಯ ಮೂಲ ಅಂಶ ಅದ್ಭುತವಾಗಿ ನಮಗೆಲ್ಲ ಕೆಲಸ ಮಾಡಿದೆ ಸಾವಿರಾರು ವರ್ಷಗಳಿಂದ ನಮಗೆ ಗೊತ್ತು ಅದು ಕೆಲಸ ಮಾಡುತ್ತೆ ನಮಗೆ ಯಾವುದೇ ದೃಢೀಕರಣ ಬೇಕಿಲ್ಲ ಈ ಕ್ಷಣ ನಾವೊಂದು ಪ್ರಪಂಚನ ಸೃಷ್ಟಿಸಿದ್ದೇವೆ ಪಾಶ್ಚಾತ್ಯರಿಂದ ದೃಢೀಕರಣ ಇಲ್ಲದ ಹೊರತು ನೀವು ಇಲ್ಲಿ ಮಾಡ್ತಿರೋ ಯೋಗ ಕೂಡ ಅಮೆರಿಕ ತೀರದಿಂದ ಹಿಂತಿರುಗಿ ಬಂದಿದ್ದು ಜನ ಅಂದುಕೊಂಡಿದ್ದಾರೆ ಯೋಗ ಕಂಡುಹಿಡಿದವರು ಮಾಡೋಣ ಅಂತ ನಾನು ಅಧಿಕಾರಿ ಅಧಿಕಾರಿಯಾಗಿದ್ದಾಗಿನ ನೆನಪು ಬರುತ್ತೆ ಯೋಗವನ್ನು ದಿನನಿತ್ಯದ ಕಾರ್ಯಚಟುವಟಿಕೆಯಲ್ಲಿ ತಂದಾಗ ಹಲವಾರು ಜನ ಕೆಲವು ಸಮುದಾಯದವರು ಮಾಡಲು ಒಪ್ಪಲಿಲ್ಲ ಅದು ಒಂದು ನಿರ್ದಿಷ್ಟ ಮತಕ್ಕೆ ಸಂಬಂಧಪಟ್ಟಿದೆ ಅಂತ ಅವರ ಆಲೋಚನೆ ಅವರದೇ ಮತದ ಗುರುಗಳು ಬಂದು ವಿವರಿಸಿದ ಮೇಲೂ ಇದು ನಿಮ್ಮ ಮನಸ್ಸು ದೇಹ ಮತ್ತು ಆತ್ಮದ ಸಾಮರಸ್ಯ ಮತ್ತು ನಿಮ್ಮ ಹೆಚ್ಚಿನ ಹಿತಕ್ಕಾಗಿ ಇದೆ ಹೇಗೆ ನಿವಾರಣೆ ಮಾಡೋದು ನೋಡಿ ನಾನು ನಿಮಗೆ ಇದನ್ನೇ ಹೇಳಕ್ಕೆ ಬಯಸ್ತೀನಿ ನಾವು ಸಾವಿರಾರು ವರ್ಷದವರೆಗೆ ಅತ್ಯಂತ ದೊಡ್ಡ ವ್ಯಾಪಾರಸ್ಥರಾಗಿದ್ದವು ಈ ದೇಶದಿಂದ ಸಾವಿರಾರು ವರ್ಷದವರೆಗೆ ಅತ್ಯಂತ ಹೆಚ್ಚಿನ ರಫ್ತು ಭಾರತದಿಂದ ಆಗ್ತಿತ್ತು ಇಷ್ಟು ದೊಡ್ಡ ಪ್ರಮಾಣದ ರಫ್ತು ಮಾಡೋದನ್ನು ಯಾರು ಆಲೋಚನೆ ಮಾಡಿರಲಿಲ್ಲ ಹಾಗಾಗಿ ಸರಕು ಮತ್ತು ದೇವರ ಜೊತೆ ನಾವು ತುಂಬಾ ಚೆನ್ನಾಗಿದ್ದೀವಿ ನಾವ್ ಎರಡನ್ನೂ ಮಾಡಬಹುದು ಯಾವುದನ್ನು ಆಮೋದ ಮಾಡ್ಕೋಬೇಕಾಗಿಲ್ಲ ಸರಕುಗಳನ್ನ ಸೃಷ್ಟಿಸುವ ನಮ್ಮ ಸಾಮರ್ಥ್ಯನ ವ್ಯವಸ್ಥಿತವಾಗಿ ನಾಶ ಮಾಡ್ಲಾಗಿದೆ ನಮ್ಮ ಕೈಗಾರಿಕೆಗಳನ್ನ ನಾಶ ಮಾಡ್ಲಾಯ್ತು ನಮ್ಮ ವ್ಯಾಪಾರ ವ್ಯವಸ್ಥೆಗಳನ್ನ ನಾಶ ಮಾಡಲಾಯಿತು ಅದೆಲ್ಲ ಸರಿ ಕಂಪ್ಲೇಂಟ್ ಮಾಡ್ತಿಲ್ಲ ಏನಾಯ್ತು ಆಗ್ಲಿ ಯಾಕಂದ್ರೆ ಅದು ಆಗಲು ನಾವು ಬಿಟ್ಟಿದ್ದ ಯಾಕಂದ್ರೆ ನಾವು ಒಂದು ಅಂಗದ ಕಾಳಜಿ ಸರಿಯಾಗಿ ಮಾಡ್ಲಿಲ್ಲ ಆಗ ಮಿಲಿಟರಿ ವಿಭಾಗ ಇರಲಿಲ್ಲ ಮಿಲಿಟರಿ ವಿಭಾಗ ಹೌದು ಆಕ್ರಮಣಕಾರರು ಬಂದಾಗ ನಮ್ಮ ಜನರನ್ನ ಆಗ್ಲಿಲ್ಲ ಯಾಕಂದ್ರೆ ನಾವು ಸಂಗೀತ ಹೇಳ್ತಿದ್ವಿ ಧ್ಯಾನ ಮಾಡ್ತಿದ್ವಿ ಏನೇನೋ ಮಾಡ್ತಿದ್ವಿ ಒಳ್ಳೆದು ಗಣಿತದಲ್ಲಿದ್ವಿ ಖಗೋಳಶಾಸ್ತ್ರದಲ್ಲಿದ್ವಿ ಎಲ್ಲದರಲ್ಲೂ ಇದ್ವಿ ನಮ್ಮಲ್ಲಿ ಒಗ್ಗಟ್ಟು ಇರಲಿಲ್ಲ ಎಷ್ಟೆಲ್ಲ ಇದ್ರು ತಮ್ಮ ತಮ್ಮಲ್ಲೇ ಜಗಳ ಆಡ್ತಿದ್ರು ಅದು ಕೂಡ ಇತ್ತು ಮೂಲಭೂತವಾಗಿ ತಮ್ಮನ್ನ ರಕ್ಷಿಸಿಕೊಳ್ಳುವ ಸಮರ ಶಕ್ತಿನ ಹೊಂದಿರಲಿಲ್ಲ ಹೌದು